ಕಾಂಗ್ರೆಸ್ ಪಕ್ಷ ಒಂದು ರೀತಿಯ ನಿರ್ನಾಮ ಆಗ್ತಾ ಇರೋಂಥ ಈ ಸಂದರ್ಭದಲ್ಲಿ ಯಾವುದಾದ್ರೂ ನೆಪವನ್ನು ತಕ್ಕೊಂಡು ನರೇಂದ್ರ ಮೋದಿಯವರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥ ಪ್ರಯತ್ನವನ್ನು ಕಾಂಗ್ರೆಸ್ನವರು ಸತತವಾಗಿ ಮಾಡ್ಕೊಂತ ಬಂದಿದ್ದಾರೆ. ಅದೇ ರೀತಿ ರೈಫಲ್ ಇದ್ರ ಬಗ್ಗೆನೂ ಕೂಡ ಸಾಕಷ್ಟು ಗಲಾಟೆ ಮಾಡೋ ಪ್ರಯತ್ನ ನಡೆಸಿದ್ರು. ಸುಪ್ರೀಂ ಕೋರ್ಟ್ ಇವತ್ತೇನು ಆ ಕೇಸನ್ನು ವಜಾ ಮಾಡಿದೆ, ಇದು ನೇರವಾಗಿ ಕಾಂಗ್ರೆಸ್ ಪಕ್ಷಕ್ಕಾಗಿರೋಂಥ ಅಪಮಾನ. ಈಗಲಾದರೂ ಕೂಡ ಕಾಂಗ್ರೆಸ್ ಪಕ್ಷದವರು ನರೇಂದ್ರ ಮೋದಿಯವ್ರ ಮೇಲೆ ವಿನಾಕಾರಣ ಆಪಾದನೆಗಳನ್ನ ಮಾಡೋದನ್ನು ನಿಲ್ಲಿಸಬೇಕು, ದೇಶದಲ್ಲಿ ಅಭಿವೃದ್ಧಿ ಕಾರ್ಯ ಆಗೋಕ್ಕೆ ದಿಕ್ಕಲ್ಲಿ ಗಮನಿಸಬೇಕು ಅನ್ನೋಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡೋಕ್ಕೆ ಇಷ್ಟಪಡ್ತಾರೆ.